ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮೇಹಂ ಮನುಷ್ಯನಿಗೆ ನಾನಾ ರೀತಿಯಾದಂಥ ಜ್ಞಾನಗಳು ಲಭ್ಯವಿರ್ತದೆ ಅನೇಕ ರೀತಿಯಾದಂಥ ವಿದ್ಯೆಯನ್ನು ಆತ ಪಡ್ಕೊಂಡಿರ್ತಾನೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ಜ್ಞಾನ ಇರ್ತದೆ ವಿದ್ಯೆಗಳಿರ್ತವೆ ಆದರೆ ಈ ಮೋಕ್ಷ ಜ್ಞಾನ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಯಾರಿಗೂ ಅದು ತಿಳಿದುಕೊಂಡಿಲ್ಲ ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ್ದೇ ಆ ಮೋಕ್ಷ ಜ್ಞಾನ ಅಂತ ಮೋಕ್ಷ ಜ್ಞಾನ ಅಂತ ಹೇಳುವಂಥದ್ದು ಇದ್ದಾಗ ಆತನ ಜೀವನ ಅಂತ ಹೇಳುವಂಥದ್ದು ಧಾರ್ಮಿಕತೆಗೆ ಒಳಪಡ್ತದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದಿದ್ದರೆ ಏನಾದರೂ ಒಂದು ಅದರಿಂದ ನಮಗೆ ಪ್ರಯೋಜನ ಆಗಬೇಕು ಅಂತಲೇ ನಾವು ಉದ್ದೇಶವನ್ನು ಇಟ್ಟುಕೊಂಡೇ ಮಾಡುವಂಥದ್ದು ಹಾಗಾಗಿ ಈ ಮೋಕ್ಷ ಜ್ಞಾನವನ್ನು ಪಡ್ಕೊಳ್ಳುವುದರಿಂದ ಮನುಷ್ಯನಿಗೆ ಏನು ಪ್ರಯೋಜನ ಆಗ್ತದೆ ಇದರಿಂದ ಆತನ ಜೀವನಕ್ಕೆ ಎಷ್ಟು ಅನುಕೂಲ ಆಗ್ತದೆ ಇತ್ಯಾದಿಗಳನ್ನು ತಿಳಿದುಕೊಂಡಾಗ ಆತನಿಗೆ ಇಹದಲ್ಲೂ ಪರದಲ್ಲೂ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಮತ್ತು ದೈನಂದಿನ ಲೌಕಿಕ ಜೀವನದಲ್ಲೂ ಅದು ಸುಲಲಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಇದು ಸಹಾಯ ಆಗ್ತದೆ ಹಾಗಾಗಿ ಈ ಮೋಕ್ಷ ಜ್ಞಾನ ಉಂಟಂತಾಗಬೇಕಾದ್ರೆ ನಮಗೆ ಭಗವಂತನ ಸಹಾಯ ಬೇಕು ಭಗವಂತ ನಮ್ಮ ಲೌಕಿಕ ಜೀವನದಲ್ಲೂ ಸಹಾಯ ಬೇಕು ಆಧ್ಯಾತ್ಮಿಕ ಜೀವನದತ್ತ ಕೊಂಡೋಗ್ಲಿಕ್ಕೂ ಕೂಡ ಪರಮಾತ್ಮನೇ ಬೇಕು ಯಾಕಂದರೆ ಸೃಷ್ಟಿಕರ್ತ ಈ ಇಡೀ ಪ್ರಪಂಚವನ್ನು ನಿರ್ಮಾಣ ಮಾಡಿದವನೇ ಅವನೇ ಆಗಿದ್ದಾನೆ ಹಾಗಾಗಿ ಈ ಪ್ರಪಂಚದಲ್ಲಿ ಆಗು ಹೋಗುಗಳ ನಮ್ಮೆಲ್ಲರ ಸುಖ ದುಃಖಗಳಿಗೂ ಆತನೇ ಕಾರಣನಾಗ್ತಾನೆ ಹಾಗಾದರೆ ಇಂತಹ ಪರಮಾತ್ಮನು ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡುವಂತಹ ಬಂದು ಅಂತ ನಾವು ಕರಿಬೋದು ನಾವು ಬಂಧುಗಳನ್ನು ಯಾರು ಕರಿತೀವಿ ನಮ್ಮ ಯೋಗಕ್ಷೇಮಕ್ಕೆ ಆಗುವವರನ್ನು ನಾವು ಬಂಧುಗಳು ಅಂತ ಕರೆಯುವಂಥದ್ದು ಹಾಗಾದರೆ ನಮ್ಮ ಇಷ್ಟಮಿತ್ರರಾಗಲಿ ನಮ್ಮ ಬಂಧುಗಳಾಗಲಿ ನಮ್ಮ ಜೊತೆಯಲ್ಲಿ ಇಲ್ಲದಿದ್ದಾಗ ನಮ್ಮನ್ನು ಕಾಪಾಡುವವ ಯಾರು ಅವನೇ ಈ ಭಗವಂತ ನಾವು ಯಾರಿಂದಲೂ ಯಾವುದೇ ರೀತಿಯಾದಂತಹ ಸಹಾಯವು ನಮಗೆ ಸಿಕ್ಕದಿದ್ದಾಗ ನಾವು ಅಲ್ಲಿ ಸಹಜವಾಗಿ ಅಲ್ಲಿ ಪರಮಾತ್ಮನ ಮೊರೆ ಹೋಗುವಂಥದ್ದು ಆತನಿಗೆ ಶರಣಾರ್ಥಿ ಆಗುವಂಥದ್ದು ಹಾಗಾಗಿ ನಮಗೆ ಆತ ಬಂದು ಆಗಿದ್ದಾನೆ ಅವನೇ ನಮ್ಮ ಜನ್ಮಕ್ಕೂ ಕಾರಣವಾಗಿದ್ದಾನೆ ಹೇಗೆ ಜನ್ಮಕ್ಕೆ ಕಾರಣ ಅಂತ ನಮ್ಮ ತಂದೆ ತಾಯಿಗಳು ನಮ್ಮ ಜನ್ಮಕ್ಕೆ ಕಾರಣವಾದರೂ ಕೂಡ ನಾವು ಇಂತಲ್ಲೇ ಹುಟ್ಟಬೇಕು ಎಂಬುದನ್ನು ನಿರ್ಧರಿಸುವವನು ಮಾತ್ರ ಅಲ್ಲಿ ಭಗವಂತ ಇವನಿಗಿಂಥ ಕ್ಷೇತ್ರದಲ್ಲೇ ಹೋಗಿ ಹುಟ್ಟಬೇಕು ಹೀಗೆ ಇರಬೇಕು ಅಂತ ನಿರ್ದೇಶನವನ್ನು ನೀಡುವವನು ಅಲ್ಲಿ ಭಗವಂತನಾದ್ದರಿಂದ ಅವನು ನಮ್ಮ ಜನ್ಮಕ್ಕೂ ಕೂಡ ಆತ ಕಾರಣನಾಗ್ತಾನೆ ಹಾಗೆ ಸುಖದಾತೃ ಮತ್ತು ಪಾಲಕನಾಗಿದ್ದಾನೆ ಹುಟ್ಟಿದರೆ ಆಯ್ತಾ ಮನುಷ್ಯ ಹುಟ್ಟಿದ ತಕ್ಷಣ ಅವನಿಗೆ ಆ ಸುಖ ಅಂತೇಳುವಂಥದ್ದು ಬಯಸಬೇಕು ಅವನು ಚೆನ್ನಾಗಿ ಇರಬೇಕು ಒಬ್ಬ ಮನುಷ್ಯ ಚೆನ್ನಾಗಿ ಇರಬೇಕು ಅಂತಾದರೂ ಕೂಡ ಅದಕ್ಕೆ ಭಗವಂತನ ಅನುಗ್ರಹ ಅಂತ ಹೇಳ್ಬೇಕು ಅದಕ್ಕೆ ಆ ಭಗವಂತನು ಸುಖದಾತೃವಾಗಿದ್ದಾನೆ ಮತ್ತು ಪಾಲಕನಾಗಿದ್ದಾನೆ ನಾವು ಸುಖವಾಗಿ ಇರಬೇಕಾದ್ರೂ ನಾವು ದೀರ್ಘಕಾಲ ನಾವು ಜೀವಿಸಬೇಕಾಗ್ತದೆ ಜೀವಿಸಬೇಕಾದ್ರೆ ಆ ಭಗವಂತ ನಮಗೆ ಆಯುಷ್ಯವನ್ನು ಕೊಟ್ಟಿರಬೇಕಾಗ್ತದೆ ನಮ್ಮ ತಂದೆ ತಾಯಿಗಳಿಗೆ ನಮಗೆ ಇಷ್ಟೇ ವರ್ಷ ಆಯುಷ್ಯ ಕೊಡು ಅಂತ ಹೇಳುವಂಥ ಶಕ್ತಿ ನಮ್ಮ ತಂದೆ ತಾಯಿಗಳು ಅಥವಾ ಹುಟ್ಟಿಸಿದವರಿಗೆ ಇರುವುದಿಲ್ಲ ಅವರು ಹುಟ್ಟಿಗೆ ಮಾತ್ರ ಕಾರಣರಾಗ್ತಾರೆ ಹೊರತು ನಮ್ಮ ಸುಖ ದುಃಖ ಆಯುಷ್ಯಕ್ಕೆ ನಮ್ಮ ತಂದೆ ತಾಯಿಗಳು ಕಾರಣರಾಗುವುದಿಲ್ಲ ಹಾಗಾದರೆ ನಮ್ಮ ಆಯುಷ್ಯ ಸುಖ ದುಃಖಕ್ಕೆಲ್ಲವೂ ಕೂಡ ಅಲ್ಲಿ ಕಾರಣನಾಗುವಂಥದ್ದು ಭಗವಂತನಾಗಿದ್ದಾನೆ ಅವನೇ ನಮ್ಮ ಯಜ್ಞಾದಿ ಶ್ರೇಷ್ಠ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾನೆ ಈ ಜೀವನ ಅಂತ ಹೇಳುವಂಥದ್ದೇ ಒಂದು ಯಜ್ಞ ನಮ್ಮ ಆಶೆ ಆಕಾಂಕ್ಷೆಗಳು ಏನಿರ್ತದೆ ಅವು ಎಲ್ಲವೂ ಕೂಡ ಪೂರ್ಣಗೊಳಿಸಲಿಕ್ಕೆ ಅದು ಎಲ್ಲಿ ಚೆನ್ನಾಗಿ ನೆರವೇರಲಿಕ್ಕೆ ಅಲ್ಲಿ ಭಗವಂತನೇ ಅಲ್ಲಿ ಕಾರಣನಾಗುತ್ತಾನೆ ಅವನಲ್ಲಿ ವಿದ್ವಾಂಸರು ಮೋಕ್ಷವನ್ನು ಗಳಿಸಿ ಸದಾ ಆನಂದದಲ್ಲಿ ಇರುತ್ತಾರೆ ಹಾಗಾದರೆ ಈ ವಿದ್ವಾಂಸರು ವಿದ್ ಎಲ್ಲ ಜ್ಞಾನವನ್ನು ತಿಳಿದವರು ಅವರು ಭಗವಂತನಲ್ಲೇ ತಮ್ಮ ಮನಸ್ಸನ್ನು ಕೊಟ್ಟು ಆ ವಿಚಾರಗಳನ್ನು ತಿಳಿದು ಅವರು ಮೋಕ್ಷವನ್ನು ಪಡೆದು ಮತ್ತೆ ಮುಂದಕ್ಕೆ ಅವರು ಸುಖದಲ್ಲಿ ಸಂತೋಷದಲ್ಲಿ ಆನಂದದಲ್ಲಿ ಇರುತ್ತಾರೆ ಹಾಗಾಗಿ ಜ್ಞಾನಯಜ್ಞದಿಂದ ತಮ್ಮ ತಮ್ಮ ಆತ್ಮವನ್ನು ಬೆಳಗಿಸಿ ಕರ್ಮಯಜ್ಞದಿಂದ ಅರ್ಹತೆಯನ್ನು ಪಡೆದು ಉಪಾಸನಾ ಯಜ್ಞದ ಮೂಲಕ ಆತ್ಮರೂಪ ದ್ರವ್ಯವನ್ನು ದಕ್ಷಿಣೆಯ ರೂಪದಲ್ಲಿ ಪರಮಾತ್ಮನಿಗೆ ಅರ್ಪಿಸಿ ಜನರು ಮೋಕ್ಷ ಸುಖವನ್ನು ಪಡೆದು ಪರಮಾನಂದದಲ್ಲಿ ಇರುತ್ತಾರೆ ಹಾಗಾದರೆ ಏನು ಈ ವಿಚಾರ ಇದರ ಅರ್ಥ ಏನು ಅದನ್ನು ನಾವು ಸ್ವಲ್ಪ ನೋಡುವುದಾದರೆ ಜ್ಞಾನಯಜ್ಞದಿಂದ ತಮ್ಮ ತಮ್ಮ ಆತ್ಮವನ್ನು ಬೆಳಗಿಸಿ ಮೊದಲು ನಾವು ಜ್ಞಾನಿಗಳ ಆಗಬೇಕು ಆಧ್ಯಾತ್ಮ ಅಂದರೆ ಏನು ಮೋಕ್ಷ ಅಂದರೆ ಏನು ನಾವು ಮಾಡುವ ಒಳಿತು ಕೆಡುಕುಗಳಿಂದ ನಮಗೆ ಏನು ಒಳ್ಳೆಯದಾಗ್ತದೆ ಏನು ಕೆಟ್ಟದಾಗ್ತದೆ ಕೆಟ್ಟ ಕರ್ಮವನ್ನು ಮಾಡಿದರೆ ಅದರ ಫಲ ಏನು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದರ ಫಲ ಏನು ಇದನ್ನು ತಿಳ್ಕೊಳ್ಳುವಂಥದ್ದೇ ಅದು ಜ್ಞಾನಯಜ್ಞ ಈ ಜ್ಞಾನಯಜ್ಞದಿಂದ ತಮ್ಮ ತಮ್ಮ ಆತ್ಮಗಳನ್ನು ಬೆಳಗಿಸಿ ನಮ್ಮ ಆತ್ಮ ಅಂತ ಹೇಳುವಂಥದ್ದು ಸ್ವಚ್ಛವಾಗಬೇಕಾದ್ರೆ ಅದು ಸಂಪೂರ್ಣವಾಗಿ ಅದು ನಿಷ್ಕಲ್ಮಶವಾಗಿ ಇರಬೇಕಾದ್ರೆ ಆತನನ್ನು ಶುದ್ಧಾತ್ಮ ಅಂತ ಹೇಳುವಂಥದ್ದು ಕರಿಬೇಕಾದ್ರೆ ಈ ಆತ್ಮಯಜ್ಞದಿಂದ ನಾವು ಈ ಸರಿಯಾದ ಜ್ಞಾನವನ್ನು ಪಡ್ಕೊಂಡಾಗ ಈ ಆತ್ಮ ಅಂತ ಹೇಳುವಂಥದ್ದು ಅದು ಶುದ್ಧ ಆಗ್ತದೆ ನಿರ್ಮಲ ಆಗ್ತದೆ ಹಾಗಾಗಿ ಈ ಆತ್ಮಯಜ್ಞನನ್ನು ನಾವು ಬೆಳಗಿಸುವುದನ್ನು ಮೊದಲು ಕರಿಬೇಕು ಹಾಗೆ ಕರ್ಮ ಯಜ್ಞದಿಂದ ಅರ್ಹತೆಯನ್ನು ಪಡೆಯುವಂಥದ್ದು ಈ ಆತ್ಮಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳುವಂಥದ್ದು ಗೊತ್ತಾದ ನಂತರ ಆಮೇಲೆ ಕರ್ಮವನ್ನು ಮಾಡುವಂಥದ್ದು ಕರ್ಮವನ್ನು ಮಾಡಬೇಕಾದ್ರೆ ಮೊದಲು ನಮಗೆ ಯಾವುದು ಮಾಡಿದರೆ ಒಳ್ಳೆಯದು ಯಾವುದು ಮಾಡೋದು ಕೆಟ್ಟದು ಅಂತ ಗೊತ್ತಿರಬೇಕಾಗುವ ಅದನ್ನು ಆತ್ಮಯಜ್ಞದ ಮೂಲಕ ಮಾಡಿಕೊಂಡು ಶುದ್ಧವಾದ ನಂತರ ಸರಿಯಾದ ಕರ್ಮವನ್ನು ಮಾಡಿದಾಗ ಅದು ಕರ್ಮಯಜ್ಞವನ್ನು ಮಾಡ್ತೇವೆ ಈ ಕರ್ಮಯಜ್ಞದಿಂದ ಅರ್ಹತೆಯನ್ನು ಪಡೆಯುವಂಥದ್ದು ನಾವು ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಾಗ ಆ ವಿದ್ಯಾಭ್ಯಾಸ ಪರಿಪೂರ್ಣತೆ ಆದಾಗ ಅವನಿಗೆ ಇಂಥ ಕೆಲಸ ಕಾರ್ಯವನ್ನು ಮಾಡುವಂಥ ಅರ್ಹತೆ ಬರ್ತದೆ ಹಾಗೆ ಈ ಕರ್ಮಯಜ್ಞದ ಮೂಲಕ ಅರ್ಹತೆಯನ್ನು ಪಡೆದು ಅಲ್ಲಿ ಉಪಾಸನಾ ಯಜ್ಞದ ಮೂಲಕ ಆತ್ಮ ದ್ರವ್ಯ ಆಮೇಲೆ ನಾವು ಉಪಾಸನಾ ಯಜ್ಞವನ್ನು ಮಾಡಬೇಕು ಭಗವಂತನ ಕುರಿತು ನಾವು ಧ್ಯಾನವನ್ನು ಮಾಡಬೇಕು ಇದನ್ನೇ ಭಗವಂತನಿಗೆ ದಕ್ಷಿಣೆಯ ರೂಪದಲ್ಲಿ ನಾವು ಕೊಟ್ಟಾಗ ನಮಗೆ ಸುಕೃತಿಯ ಫಲವನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಹಾಗೆ ಮೋಕ್ಷ ಸುಖವನ್ನು ಅಲ್ಲಿ ಪಡೆದುಕೊಳ್ತಾರೆ ಅವರ ಆನಂದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಮೋಕ್ಷವನ್ನು ಗಳಿಸಿದಂತಹ ಜನರು ಇದರ ಹಿಂದೆ ಮೋಕ್ಷವನ್ನು ಪಡೆದಂತಹ ಜನರ ಜೊತೆಯಲ್ಲಿ ಅಲ್ಲಿ ಸೇರಿ ಜೀವಾತ್ಮರೊಂದಿಗೆ ಅಲ್ಲಿ ಮೆರೆಯುತ್ತಾರೆ ಅವರ ಜೊತೆ ಸೇರುತ್ತಾರೆ ಹಾಗೆ ಉಳಿದ ಜೀವಾತ್ಮರು ಬೇರೆ ಬೇರೆ ಯಾನಿಗಳ ಕಡೆಗೆ ಕೊರೆದೊಯ್ಯುವವನು ವಾಯುವು ಹಾಗಾದರೆ ಇಷ್ಟೆಲ್ಲ ಜ್ಞಾನವನ್ನು ಪಡ್ಕೊಂಡು ಒಳ್ಳೆಯ ಕರ್ಮವನ್ನು ಮಾಡಿ ಇದರಿಂದ ಸಾಧನೆಯನ್ನು ಮಾಡಿದವರು ಮೋಕ್ಷವನ್ನು ಪಡ್ಕೊಳ್ಳುವಂಥದ್ದು ಸಹಜ ಹಾಗಾದರೆ ಅದನ್ನು ಮಾಡದೇ ಇದ್ದವರು ಇನ್ನೊಂದು ವರ್ಗ ಇರ್ತಾರೆ ಪ್ರತಿಯೊಂದಕ್ಕೂ ವಿರುದ್ಧ ಪದ ಅಂತ ಹೇಳುವಂಥದ್ದು ಇರ್ತದೆ ಒಳ್ಳೆಯವ ಕೆಟ್ಟವ ಅಂತ ಹೇಳ್ತೀವಿ ಹಾಗೆ ಮಾಡಿದವ ಸಾಧಿಸಿದವ ಸಾಧಿಸಿದ ಇದ್ದವ ಅವನಿಗೆ ಏನು ಮಾಡ್ತಾನಂದರೆ ನಮ್ಮ ಮರಣದ ನಂತರ ನಮ್ಮ ಈ ಜೀವಾತ್ಮನನ್ನು ಕರೆದುಕೊಂಡು ಹೋಗುವವನು ಅಲ್ಲಿ ವಾಯು ಆ ವಾಯುವನ್ನು ಬೇಕಾದರೆ ನಾವು ಯಮ ಅಂತಲೂ ಕೂಡ ಕರಿಬೋದು ಯಾವುದು ಜೀವಾತ್ಮನನ್ನು ಕೊಂಡೊಯ್ಯುವ ವಾಯುವನ್ನು ನಾವು ಯಮನೆಂದು ಕೂಡ ಅಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಇಲ್ಲಿ ಸ್ವರ್ಗದ ಕಡೆಗೆ ಅಥವಾ ಮೋಕ್ಷದ ಕಡೆಗೆ ಅಲ್ಲಿ ಕರೆದುಕೊಂಡಂಥ ವಾಯುವೆ ಮತ್ತು ಉಳಿದ ಜೀವಾತ್ಮರನ್ನು ಬೇರೆ ಬೇರೆ ಯೋನಿಗಳ ಕಡೆಗೆ ಕರೆದೊಯ್ಯುವನು ಬೇರೆ ಬೇರೆ ಯೋನಿ ಅಂದರೆ ಅವನು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಅವನು ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಮನುಷ್ಯನಾದರೆ ಆತನ ಕರ್ಮಗೇನು ಸುಖ ದುಃಖಗಳಿಗೇನು ಇದನ್ನು ನಿರ್ಣಯಿಸಿ ಅದನ್ನು ಕೊಡತಕ್ಕಂಥ ಕ್ಷೇತ್ರಗಳಿಗೆ ಅಲ್ಲಿ ಕೊಂಡು ಹೋಗಿ ಹಾಕುವಂಥದ್ದು ಅದನ್ನು ನಾನು ಯಮನೆಂದು ಕರೆಯುತ್ತಾರೆ ಜ್ಞಾನ ಅಂತ ಹೇಳುವಂಥದ್ದು ಇದು ಅನಿರ್ವಾಚನೀಯವಾದಂಥ ವಿಷಯ ಹಾಗಾದರೆ ಇಷ್ಟೆಲ್ಲ ಜ್ಞಾನ ಅಂತ ಹೇಳುವುದು ಹೇಗೆ ಅದನ್ನು ಹೇಗೆ ಪಡ್ಕೊಳ್ಬೋದು ಇದನ್ನು ನಾವು ಹೇಳಲಿಕ್ಕಾಗದಂಥ ವಿಷಯ ಒಬ್ಬನಿಗೆ ತುಂಬ ಸಂತೋಷ ಆಯಿತು ನಾವು ಆತನನ್ನು ಮುಖವನ್ನು ನೋಡ್ತೇವೆ ಏನು ನಿಮಗೆ ಸಂತೋಷ ಆ ಸಂತೋಷ ನನಗೂ ಸ್ವಲ್ಪ ಹಂಚಿಕೋ ಹಂಚಿ ನಾನು ಕೂಡ ಅಷ್ಟೇ ಸಂತೋಷವನ್ನು ಪಡ್ತೇನೆ ಅಂದರೆ ಅವನ ಸಂತೋಷ ಅವನೇ ಅನುಭವಿಸಬೇಕು ಹೊರತು ಅದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕಾಗುವುದಿಲ್ಲ ಅದನ್ನು ಹಂಚಿಸಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಜ್ಞಾನ ಅಂತ ಹೇಳುವಂಥದ್ದು ಜ್ಞಾನಿಗೆ ಮಾತ್ರ ಗೊತ್ತಿರ್ತದೆ ಅದನ್ನು ಪಡೆದವನಿಗೆ ಮಾತ್ರ ಅದು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಅದು ಹೇಳಲಿಕ್ಕಾಗದಂಥ ವಿಷಯವಾಗಿದೆ ಅನುಭವಿಸಬೇಕಾದದ್ದು ಬೇಕಾದದ್ದು ಜ್ಞಾನವುಳ್ಳವನು ವ್ಯಕ್ತ ಅವ್ಯಕ್ತವಾದಂತಹ ಸಮಸ್ತ ಜಗತ್ತೆಲ್ಲವೂ ಆತ್ಮವೆಂದೇ ಅರಿಯಬೇಕು ಈ ಪ್ರಪಂಚದಲ್ಲಿ ಕಾಣುವ ಕಾಣದೇ ಇರುವ ವ್ಯಕ್ತ ಅವ್ಯಕ್ತ ಅಂದರೆ ಒಂದು ವ್ಯಕ್ತವಾದದ್ದು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅವ್ಯಕ್ತವಾದುದು ಕಣ್ಣಿಗೆ ಕಾಣಿಸದೇ ಇದ್ದದ್ದು ಇವೆಲ್ಲವನ್ನೂ ಕೂಡ ಸಮಸ್ತ ಜಗತ್ತು ಈ ಆತ್ಮನಲ್ಲಿ ಇದೆ ಎಂದು ಅನಿಸರಬೇಕು ಯಾಕಂದರೆ ಈ ಆತ್ಮನು ಸರಿಯಾಗಿದ್ದರೆ ಮಾತ್ರ ನಮಗೆ ಯೋಚಿಸುವಂಥ ಶಕ್ತಿ ಬರುವಂಥದ್ದು ನಮಗೆ ಬಿದ್ ಬುದ್ಧಿ ಹೇಳುವಂಥದ್ದು ಬರುವಂಥದ್ದು ಅವೆಲ್ಲವೂ ಕೂಡ ಇಲ್ಲಿ ಪರಮಾತ್ಮನೆಂದೇ ಅರಿಯಬೇಕು ಆತ್ಮನಲ್ಲಿ ಇದೆ ಎಂದು ಅರಿಯಬೇಕು ಎಲ್ಲವನ್ನು ಆತ್ಮಸಾಕ್ಷಿಯ ಮೂಲಕ ಕಾಣುವ ಜ್ಞಾನಿಯು ಎಂದೂ ಕೂಡ ಅಧರ್ಮದಲ್ಲಿ ಕಾಣುವುದಿಲ್ಲ ನಾವು ಪ್ರತಿಯೊಂದಕ್ಕೂ ಆತ್ಮಸಾಕ್ಷಿ ಅಂತ ಹೇಳುವಂಥದ್ದು ಯಾಕಂದರೆ ನೀನು ಆತ್ಮಸಾಕ್ಷಿ ಮೂಲಕ ಯಾಕಂದರೆ ಆತ್ಮಸಾಕ್ಷಿಗಿಂತ ದೊಡ್ಡದಾದ ಮತ್ತೊಂದು ಯಾವುದೂ ಇಲ್ಲ ಅವನ ಆತ್ಮ ಅಂತೇಳುವಂಥದ್ದು ಅವನು ತಪ್ಪು ಮಾಡಿದರೂ ನೀನು ತಪ್ಪು ಮಾಡಿದೆ ಅಂತ ಹೇಳ್ತದೆ ನೀನು ಚೆನ್ನಾಗಿ ಒಳ್ಳೆಯದು ಮಾಡಿದೆ ಅಂತ ಹೇಳಿದರೂ ಆತ್ಮ ಅಂತೇಳುವಂಥದ್ದು ಒಳ್ಳೆಯದಾಗ್ತದೆ ಇತರರು ಆತನನ್ನು ದೂಷಿಸಿದ್ರು ಆತನ ಆತ್ಮ ಮಾತ್ರ ಅವರ ದೂಷಣೆಗೆ ನೀನು ಹೆದರುವುದು ಬೇಡ ಯಾಕಂದರೆ ನೀನು ಸರಿಯಾಗಿದ್ದಿ ಅಂತ ಅವನ ಆತ್ಮ ಹೇಳ್ತದೆ ಹಾಗಾಗಿ ಆತ್ಮ ಎಂದು ಅಧರ್ಮದಲ್ಲಿ ಆತ ತೊಡಗುವುದಿಲ್ಲ ಹಾಗಾಗಿ ಆ ಆತ್ಮ ಒಂದು ನಿರ್ಧಾರ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಎಲ್ಲ ದೇವತೆಗಳು ಆತ್ಮಸ್ವರೂಪರೇ ಆಗಿರುವರು ಅಂತರಾತ್ಮನೇ ಶರೀರದ ಒಳಗಿದ್ದುಕೊಂಡು ಮನುಷ್ಯರಿಗೆ ಸರ್ವ ಜೀವಿಗಳಿಗೂ ಕರ್ಮ ಮಾಡಲು ಪ್ರೇರಣೆ ಕೊಡ್ತಾರೆ ಯಾಕಂದರೆ ಪ್ರತಿಯೊಂದು ವಿಚಾರಗಳಿಗೂ ಒಂದೊಂದು ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ ಹಾಗೆ ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಕೂಡ ಒಂದೊಂದು ಅಭಿಮಾನಿಗಳು ದೇವ ಹಾಗಾಗಿ ಇವರು ನಮಗೆ ಪ್ರೇರೇಪಣೆಯನ್ನು ಕೊಡುವಂಥದ್ದು ನಾವು ಮಾಡುವಂಥ ಕರ್ಮಗಳಿಗೆ ಪ್ರತಿಯೊಂದು ದೇವತೆಗಳು ಅಲ್ಲಿ ಪ್ರೇರಣೆಯನ್ನು ನೀಡುವರು ಹೊರಗಿನ ಗಾಳಿಯೇ ದೇಹದ ಒಳಗೂ ಇದೆ ಹಾಗೆ ನೇತ್ರದಲ್ಲಿ ಸೂರ್ಯ ಜಠರದಲ್ಲಿ ಅಗ್ನಿಯ ಅಸ್ತಿತ್ವವಿದೆ ಯಾಕಂದರೆ ಜಠರದಲ್ಲಿ ಅಗ್ನಿಯ ಅಸ್ತಿತ್ವ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಯಾಕಂದರೆ ಮನುಷ್ಯ ಬೆಚ್ಚಗಿರಬೇಕಾದ್ರೆ ಅಥವಾ ಅವನ ಬಿಸಿ ಬಿಸಿಯಾಗಿರಬೇಕಾದರೆ ಹೀಗೆ ಎಲ್ಲವೂ ಮನುಷ್ಯನು ಬದುಕಬೇಕಾದರೂ ಆ ಜಠರದಲ್ಲಿ ಅಗ್ನಿ ಅಂತ ಹೇಳುವಂಥದ್ದು ಬೇಕು ಆ ಅಗ್ನಿ ಅಂತ ಹೇಳುವುದ್ರೆ ನಾವು ತಿಂದಂಥ ಅನ್ನವೂ ಕೂಡ ಅದು ಪಚನ ಆಗುವುದಿಲ್ಲ ಹಾಗಾಗಿ ಜಠರದಲ್ಲೂ ಅಗ್ನಿ ಅಸ್ತಿತ್ವ ಇದೆ ಹೊರಗಿನ ಜಲವು ಶರೀರದಲ್ಲಿ ಇದೆ ಎಂದು ತಿಳಿಯಬೇಕು ಮತ್ತು ಶರೀರದಲ್ಲಿ ಪೃಥ್ವಿ ತತ್ವವಿದೆ ಎಂದು ನಾವು ತಿಳಿಯಬೇಕು ಹಾಗೆ ಮನಸಿ ಮನಸಿಂದುಂ ದಿಶಃ ಶ್ರೋತ್ರೆ ವಿಷ್ಣುಂ ಬಲೇಹರಂ ಬಲೆಹರಂ ಪಂಚಗ್ನಿಂ ಮಿತ್ರ ಮತ್ಸರ್ಗೆ ಪ್ರಜನೇಚ ಪ್ರಜಾಪತಿ ಅಂತ ಅಂದರೆ ಸರ್ವಶ್ರೇಷ್ಠನಾದಂತಹ ಮನುವು ಹೇಳುತ್ತಾನೆ ಈ ದೇಹವೇ ಒಂದು ಪ್ರಪಂಚ ಹಾಗೆ ಯಾಕಂದರೆ ಪಂಚಭೂತಗಳಿಂದ ಸೃಷ್ಟಿಯಾದಂಥ ಈ ದೇಹ ಆದರೂ ಈ ದೇಹವನ್ನು ನಾವು ಏನಾದರೂ ಅದನ್ನು ವಿಮರ್ಶೆಗೆ ಒಳಪಡಿಸಿದರೆ ಈ ದೇಹವೇ ಒಂದು ಪ್ರಪಂಚ ಹಾಗೆ ಯಾಕಂದರೆ ಅಷ್ಟು ವಿಚಾರಗಳು ಈ ದೇಹದ ಒಳಗಿದೆ ಅದಕ್ಕಿಂತಲೂ ಹೆಚ್ಚೇ ತಪ್ಪಾಗಲಿಕ್ಕಿಲ್ಲ ಆದ್ದರಿಂದ ಮನಸ್ಸಿನಲ್ಲಿ ಚಂದ್ರನನ್ನು ಕಿವಿಯಲ್ಲಿ ದಿಕ್ಕುಗಳನ್ನು ಯಾಕಂದರೆ ಮನಸ್ಸು ಅಂತ ಹೇಳುವಂಥದ್ದು ಚಂದ್ರ ಅಂತ ಹೇಳುವಂಥದ್ದು ಮನೋಕಾರಕ ನಾವು ನಮ್ಮ ಮನಸ್ಸು ಮನಸ್ಸಂತೇಳುವಂಥದ್ದು ಪ್ರೇರಣೆ ಅಂದರೆ ಚಂದ್ರನ ಒಂದು ಇದರಲ್ಲಿ ಒಬ್ಬ ಏನಾದರೂ ಚಂಚಲ ಮನಸ್ಸು ಉಳಬೇಕಾದರೂ ಅದಕ್ಕೂ ಚಂದ್ರನೇ ಕಾರಣ ಹಾಗೆ ಕಿವಿಗಳು ದಿಕ್ಕು ನಮ್ಗೆ ಯಾವುದಾದ್ರೂ ಒಂದು ಶಬ್ದ ಉಂಟು ಅಂತಾದರೆ ಇದು ಯಾವ ದಿಕ್ಕಿನಿಂದ ಶಬ್ದ ಅಂತ ಗ್ರಹಿಸಲಿಕ್ಕೆ ಅಲ್ಲಿ ಕಿವಿ ಬೇಕು ನಾವು ಇಂಥ ದಿಕ್ಕಿನಿಂದಲೇ ಶಬ್ದ ಬಂತು ಅಂತ ಹೇಳಬೇಕಾದ್ರೆ ಅದು ಕಿವಿಯ ಮೂಲಕ ಹಾಗೆ ಪಾದದಲ್ಲಿ ವಿಷ್ಣುವನ್ನು ಬಲದಲ್ಲಿ ಶಿವನನ್ನು ವಾಕಿನಲ್ಲಿ ಅಗ್ನಿಯನ್ನು ಹಾಗೂ ಜನನೇಂದ್ರಿಯದಲ್ಲಿ ಪ್ರಜಾಪತಿಯನ್ನು ಅರಿಯಬೇಕು ವಾಕ್ ನಾವೇನಾದರೂ ಸ್ವಲ್ಪ ಕೆಟ್ಟದಾಗಿ ಮಾತನಾಡಿದರೂ ಕೂಡ ಅದು ಅನೇಕ ನಮ್ಮ ಪರಿಣಾಮವನ್ನು ಉಂಟಾಗ್ತದೆ ಒಳ್ಳೆಯ ಪರಿಣಾಮ ಉಂಟಾಗ್ಬೋದು ಕೆಟ್ಟ ಪರಿಣಾಮ ಉಂಟು ಆದರೆ ಅದು ಅಗ್ನಿಯಷ್ಟು ಅದು ಪ್ರಭಾವಶಾಲಿ ಆಗಿರ್ತದೆ ಹಾಗಾಗಿ ಇಲ್ಲಿ ಈ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು ಬ್ರಹ್ಮಾಂಡದ ಎಲ್ಲವನ್ನೂ ನಿಯಂತ್ರಿಸಬಲ್ಲ ಅಣುವಿಗಿಂತಲೂ ಅಣುವಾಗಿರುವ ಸ್ವಪ್ನದಂತೆ ಕೇವಲ ಮನಸ್ಸಿಗೆ ಮಾತ್ರ ಗೋಚರವಾಗಬಲ್ಲಂಥವನ್ನೇ ಅಲ್ಲಿ ಏನು ಶ್ರೇಷ್ಠನಾದಂತಹ ಪುರುಷನೆಂದರಿಯಬೇಕು ಅಥವಾ ಪರಮ ಪುರುಷನೆಂದು ನಾವು ಅರಿಯಬೇಕು ಹಾಗಾದರೆ ಈ ಪ್ರಪಂಚ ಜಗನ್ ನಿಯಮಕನಾದಂಥ ಆತನನ್ನು ನಾವು ಪರಮ ಪುರುಷನೇ ಆತನೇ ಎಲ್ಲದಕ್ಕೂ ಮುಖ್ಯ ಕಾರಣ ಎಂಬುದನ್ನು ಅರಿಬೇಕು ಏಷ ಸರ್ವಾಣೀಭೂತಾನಿ ಪಂಚಾಭಿರ್ವ್ಯಾಪ್ಯ ಮೂರ್ತಿಭಿ ಜನ್ಮ ವೃದ್ಧಿ ಕ್ಷಯ ನಿತ್ಯಂ ಸಂಸಾರ ಯತಿಚಕ್ರವರ್ತಿ ಅಂದರೆ ಈ ಪ್ರಪಂಚದ ಈ ಪರಮ ಪುರುಷನೇ ಸಮಸ್ತ ಜೀವಾತ್ಮರನ್ನು ಪಂಚಭೂತಾತ್ಮಕವಾದಂಥ ಶರೀರದಿಂದ ಸಂಯುಕ್ತಗೊಳಿಸಿ ಅಂದರೆ ಜೀವಿಗಳಿಗೆಲ್ಲ ದೇಹವನ್ನು ನೀಡಿ ಅವರವರ ಕರ್ಮಾನುಸಾರ ಜನ್ಮ ವೃದ್ಧಿ ಕ್ಷಯಗಳನ್ನು ಉಂಟು ಮಾಡಿ ಜೀವಿಗಳನ್ನು ಚಕ್ರದಂತೆ ಸಂಸಾರದಲ್ಲಿ ಆತ ಸಂ ಸಂಸಾರದ ಆ ಸರಣಿಯಲ್ಲಿ ತಿರುಗಿಸುವನು ಈ ರೀತಿಯಾಗಿ ಯಾವ ಮನುಷ್ಯನು ಸಮಸ್ತ ಸಾವರ ಸ್ಥಾವರ ಜಂಗಮಾತ್ಮಕವಾದಂಥ ಜಗತ್ತಿನಲ್ಲಿ ಅಂತರ್ಯಾಮಿ ಆಗಿರುವ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಅವನು ಸಮತ್ವ ಬುದ್ಧಿಯನ್ನೇ ಹೊಂದಿ ಪರಬ್ರಹ್ಮವನ್ನು ಸೇರಿ ಅಮೃತನಾಗುವನು ಅಂದರೆ ಮನುಷ್ಯ ಧರ್ಮವಂತನಾಗುವನು ಈ ವಿಚಾರ ಹಿಂದೆ ಭೃಗು ಮಹರ್ಷಿಯು ಮುನಿಗಳಿಂದ ಉಪದೇಶಿಸಲ್ಪಟ್ಟಿತು ಈ ಭೃಗು ಮಹರ್ಷಿ ಅಂತೇಳುವ ಮುನಿಯಿಂದ ಈ ವಿಚಾರವನ್ನು ಈ ಪ್ರಪಂಚಕ್ಕೆ ಉಪದೇಶಿಸಲ್ಪಟ್ಟಿತ್ತಾದ್ದರಿಂದ ಈ ಮೋಕ್ಷಜ್ಞಾನ ಧರ್ಮಶಾಸ್ತ್ರವನ್ನು ಪಠಿಸುವ ಜ್ಞಾನಿಯು ಸದಾಚಾರನಾಗಿ ಮುಖ್ಯವಾಗಿ ತನಗೆ ಪ್ರಿಯನಾದಂಥ ಮೋಕ್ಷ ವಿಷಯವನ್ನು ಪಡೆಯುವ ಈ ಮಹರ್ಷಿಗಳು ಹೇಳಿದಂಥ ಮಾತನ್ನು ಕೇಳುವುದರಿಂದ ನಾವು ಎಷ್ಟೆಲ್ಲ ಜ್ಞಾನವನ್ನು ಪಡ್ಕೊಳ್ಬೋದು ಅಂತ ತನ್ನ ಮೂಲಕ ನಮಗೆ ಭೇದ್ಯ ಆಗ್ತದೆ ಹಾಗಾದರೆ ಮೋಕ್ಷ ಎಂದರೇನು ಎಂಬುದನ್ನು ಕೇಳುವುದಾದರೆ ಸಂಸಾರದ ಬಿಡುಗಡೆ ಅಥವಾ ವಿಮೋಚನೆ ಯಾರಾದರೂ ವೇಪ್ ಅಂದರೆ ನಾವು ಈ ಸಂಸಾರದ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ ಇದರಿಂದ ಬಿಡುಗಡೆಯಾಗುವಂಥದ್ದೇ ಅದು ಮೋಕ್ಷ ವಿಮೋಚನೆ ಸಂಸಾರದ ಬಿಡುಗಡೆ ಹೊಂದಬೇಕಾದರೆ ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಮಾಡಿದ ಕರ್ಮಗಳು ಜನರ ಪುನರ್ಜನ್ಮಕ್ಕೆ ಕಾರಣ ಹಾಗಾದರೆ ನಾವು ಈ ಸಂಸಾರಕ್ಕೆ ಯಾಕೆ ಮತ್ತೆ ಮತ್ತೆ ಬ ಬಂದು ಬೀಳ್ತೇವೆ ಅಂದರೆ ನಾವು ಹೋದ ಜನ್ಮದಲ್ಲಿ ಮಾಡಿದಂತಹ ಏನಾದರೂ ಕರ್ಮಗಳು ಮತ್ತು ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು ಇವೇ ಸಂಸಾರ ಬಂಧನದಲ್ಲಿ ಬೀಳಲಿಕ್ಕೆ ಅದು ಮುಖ್ಯ ಕಾರಣ ಆಗ್ತದೆ ಹಾಗಾದರೆ ಬೀಳದೆ ಇರಬೇಕಾದ್ರೆ ಏನು ಮಾಡಬೇಕು ಅದು ಬಹಳ ಮುಖ್ಯ ಅದನ್ನು ನಾವು ಹೇಳುವುದಾದರೆ ಮಾನವನ ಎಲ್ಲ ಕರ್ಮಗಳು ಕರಗಿದಾಗ ಮತ್ತೆ ಪುನರ್ಜನ್ಮದ ಅಗತ್ಯ ಬರುವುದಿಲ್ಲ ಇಲ್ಲಿ ನೋಡಿ ಮಾನವನ ಎಲ್ಲ ಕರ್ಮಗಳು ಅಂತ ಹೇಳ್ತೇವೆ ಎಲ್ಲ ಕರ್ಮಗಳು ಅಂತ ಹೇಳುವಾಗ ಅದರಲ್ಲಿ ಪಾಪವೂ ಬರ್ತದೆ ಪುಣ್ಯವೂ ಬರ್ತದೆ ಅಂದರೆ ಇದರ ಅರ್ಥ ಏನಂದರೆ ಮನುಷ್ಯ ಪುಣ್ಯವೂ ಮಾಡಿರಬಾರ್ದು ಪಾಪವನ್ನು ಮಾಡಿರಬಾರ್ದು ಹಾಗಾದರೆ ಅಯ್ಯೋ ಇದು ಹೇಗೆ ಸಾಧ್ಯ ಒಂದು ಕರ್ಮ ಅಂತ ಆಡಿದ ಮೇಲೆ ಆದರೆ ಏನಾದರೂ ಆಗಬೇಕಲ್ಲ ಒಂದ ಪಾಪ ಒಂದ ಪುಣ್ಯ ಅಂತ ಹೇಳುವಂಥದ್ದು ಅಲ್ಲಿ ಸಂಚಯನ ಆಗಲೇಬೇಕು ಆದರೆ ಪಾಪವೂ ಮಾಡಬಾರ್ದು ಪುಣ್ಯವೂ ಮಾಡಬಾರ್ದು ಅಂದರೆ ಅವನು ಸುಮ್ಮನೆ ಇರಲಿಕ್ಕೆ ಆಗ್ತದೆ ಹಾಗಲ್ಲ ಇದರ ಅರ್ಥ ಏನಂದರೆ ನಾವು ಮಾಡಿದಂತಹ ಯಾವುದೇ ಕಾರ್ಯವೂ ಕೂಡ ಅದು ಶುದ್ಧ ಮನಸ್ಸಿನಿಂದ ಆತ್ಮನ ಒಂದು ಸಾಕ್ಷಾತ್ಕಾರ ಮಾಡಿಕೊಂಡು ಅಂದರೆ ಆತ್ಮನಿಗೆ ಸರಿಯಾಗಿ ನಾವು ಮಾಡಬೇಕು ಹೀಗೆ ಮಾಡಿದಂತಹ ಕಾರ್ಯ ಅದು ನಾನು ಮಾಡಿದ್ದಲ್ಲ ಅದು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಬಹುದು ಇದರಲ್ಲಿ ನಾನು ಮಾಡಿದೆ ಅಂತ ಹೇಳುವಂಥ ವಿಚಾರವೇ ಬರಬಾರ್ದು ಆಗ ನಾವು ಮಾಡಿದ ಎಂಥ ಕೆಲಸವೂ ಕೂಡ ಅದು ಭಗವಂತನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದು ಭಗವಂತನೇ ಮಾಡಿದ್ದು ಭಗವಂತನೇ ನನ್ನಲ್ಲಿ ಇರಿಸಿ ಮಾಡಿದ್ದು ಅಂತ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕರ್ಮಗಳು ಸಂಚಯಿಸದೆ ಅದು ನೇರವಾಗಿ ಭಗವಂತನಿಗೇ ಸೇರಿದ್ದರಿಂದ ಅದರ ಅರ್ಥ ಕೆಟ್ಟ ಕರ್ಮವನ್ನು ಮಾಡಿದಾಗ ಅಲ್ಲ ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಅದೆಲ್ಲವನ್ನೂ ಭಗವಂತನಿಗೆ ಅಲ್ಲಿ ಅರ್ಪಿಸಿದಾಗ ಅಲ್ಲಿ ಆ ಪುಣ್ಯ ಅಂಥೇಳುವಂಥದ್ದು ಸಂಚಯನಾಗುವುದಿಲ್ಲ ಅವೆಲ್ಲವೂ ಕೂಡ ಅದು ಭಗವಂತನಿಗೆ ಅರ್ಪಣೆ ಆಗ್ತದೆ ಆಗ ಮೋಕ್ಷ ಅಂತೇಳುವಂಥದ್ದು ಆತನಿಗೆ ಪ್ರಾಪ್ತಿ ಆಗ್ತದೆ ಇದೇ ಶ್ರೇಷ್ಠವಾದಂತಹ ಮೋಕ್ಷ ಜ್ಞಾನ ಎನ್ನುತ್ತಾರೆ ಅಲ್ಲಿ ಮಹರ್ಷಿಗಳು ಹಾಗಾಗಿ ಸತ್ಯಪ್ರೇಮದ ಮೂಲಕ ಯಾರು ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೋ ಅವರನ್ನು ಆ ದಯಾಮಯನು ಮೋಕ್ಷ ಸುಖವನ್ನು ಕೊಟ್ಟು ದುಃಖದಿಂದ ಪೂರ್ಣವಾಗಿ ಮುಕ್ತನಾಗ್ತಾನೆ ಹಾಗಾದರೆ ನಾವು ಮತ್ತೆ ಮತ್ತೆ ಒತ್ತಿ ಮತ್ತಿ ಹೇಳುವುದು ಏನಂದರೆ ನಾವು ಕರ್ಮವನ್ನು ಮಾಡುವಾಗ ಯಾವತ್ತೂ ಇದು ನಾನು ಮಾಡಿದೆ ನನ್ನಿಂದಾಯಿತು ಅಥವಾ ನಮ್ಮ ಸ್ವಾರ್ಥಕ್ಕೋಗಿ ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದು ನಮಗೆ ಸಿದ್ಧಿಸುತ್ತದೆ ಹೊರತು ಇದು ಪರಮಾತ್ಮನಿಗೆ ಅರ್ಪಣೆ ಆಗುವುದಿಲ್ಲ ನಾವು ಮಾಡುವಂಥ ಕೆಲಸ ಅದು ಭಗವಂತನಿಗೆ ಅರ್ಪಣೆಯಾದಾಗ ಮಾತ್ರ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಮೋಕ್ಷ ಪ್ರಾಪ್ತಿ ಎಂದರೆ ಒಂದು ಬಾರಿ ಜೀವಿಗೆ ಮೋಕ್ಷ ಪ್ರಾಪ್ತಿ ಆಯಿತೆಂದರೆ ಮತ್ತೆ ಮತ್ತೆ ತಿರುಗಿ ಯಾವುದೇ ಜನ್ಮ ತಾಳುವುದಿಲ್ಲಂಥ ನಂಬಿಕೆ ಸಾಮಾನ್ಯ ಜನರಲ್ಲಿದೆ ಆದರೆ ಸರಿಯಾಗಿ ನಾವು ಈ ವಿಚಾರವನ್ನು ಕೂಡ ವಿಮರ್ಶೆ ಮಾಡಬೇಕು ಇಲ್ಲದಿದ್ದರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ಆ ಮೋಕ್ಷ ಸಿಕ್ಕಿದರೆ ಮತ್ತೆ ಅವನಿಗೆ ಜನ್ಮ ಇಲ್ಲ ಎಲ್ಲಿ ಆ ಜೀವಿ ಬಂತು ಅಲ್ಲಿಗೆ ಹೋಗಿ ಸೇರಿಕೊಂಡು ಬಿಡ್ತದೆ ಮತ್ತೆ ಅದು ಮತ್ತೆ ಹುಟ್ಟಿ ಬರುವುದಿಲ್ಲ ಅಂತ ಆದರೆ ನಾವು ಸರಿಯಾಗಿ ಅದನ್ನು ವಿಮರ್ಶೆ ಮಾಡಿದರೆ ಅದು ಕೂಡ ತಪ್ಪೆ ಯಾಕಂದರೆ ಮೋಕ್ಷ ಅಂತ ಹೇಳುವಂಥದ್ದು ಪುನಃ ಜನ್ಮಕ್ಕೆ ತಾಳದೇ ಇದ್ದರೆ ಪುನಃ ಅವನು ಹುಟ್ಟದೇ ಇದ್ದಿದ್ದರೆ ಮುಂದೆ ಒಂದಾನೊಂದು ಕಾಲದಲ್ಲಿ ಸೃಷ್ಟಿಯಲ್ಲಿ ಜೀವರಾಶಿಗಳೇ ಇಲ್ಲದಂಥದ್ದಿತ್ತು ಎಲ್ಲರೂ ಯಾವತ್ತಾದ್ರೂ ಒಂದಿನ ಮೋಕ್ಷ ಆಯಿತು ಅಂತಾರೆ ಮತ್ತೆ ಪುನಃ ಹುಟ್ಟದಿದ್ದರೆ ಈ ಸೃಷ್ಟಿಯಲ್ಲಿ ಜೀವರಾಶಿಗಳೇ ಇರಲಿಲ್ಲಂತಾಗ್ತದೆ ಹಾಗಾದರೆ ಸೃಷ್ಟಿ ಅಂತ ಹೇಳುವಂಥದ್ದು ಶೂನ್ಯ ಆಗಲಿಕ್ಕೆ ಸಾಧ್ಯ ಉಂಟು ಅದು ಸಾಧ್ಯವಿಲ್ಲ ಹಾಗಾಗಿ ಶಾಶ್ವತ ಮೋಕ್ಷ ಅಂತ ಇದ್ದರೆ ಅದು ಮೋಕ್ಷ ಅಲ್ಲ ಒಂದು ವೇಳೆ ಶಾಶ್ವತ ಮೋಕ್ಷ ಅಂತ ಇದ್ದರೂ ಅದು ಮೋಕ್ಷ ಅಲ್ಲ ಅದು ಒಂದು ರೀತಿಯಾದಂಥ ಬಂಧನವೇ ಆಗ್ತದೆ ಮೋಕ್ಷವೆಂದರೆ ದುಃಖಗಳಿಂದ ಬಿಡುಗಡೆ ಶರೀರವಿರುವವರೆಗೆ ಸುಖ ದುಃಖ ಎಂಬುದು ಇದ್ದೇ ಇರುತ್ತದೆ ಹಾಗೆ ಸೃಷ್ಟಿಯಲ್ಲಿ ಭಗವಂತನು ಮೋಕ್ಷವನ್ನು ಪಡೆದವರೆಗೂ ಮತ್ತೆ ಭೂಮಿಯಲ್ಲಿ ಜನಿಸುವಂತೆ ಅಲ್ಲಿ ಮಾಡ್ತಾನೆ ಹೇಗಂದರೆ ಕೋ ಕೋನೋ ಮಹ್ಯಾ ಅದಿತೆಯೇ ಪುನರ್ಧಾತ್ ಅಂದರೆ ಅವರು ಹುಟ್ಟಲಿಕ್ಕೆ ಮತ್ತೆ ಪುನಃ ಭಗವಂತ ಅಲ್ಲಿ ಸೃಷ್ಟಿ ಮಾಡಿ ಕಳಿಸುತ್ತಾನೆ ಹಾಗಿರುವಾಗ ಮೋಕ್ಷವೆಂದರೆ ಮೋಕ್ಷ ಕಾಲವು ಅತ್ಯಂತ ಸುದೀರ್ಘವಾದಂಥ ಕಾಲವಾಗಿರುವುದರಿಂದ ಅಲ್ಲಿಂದ ಜೀವಾತ್ಮನು ತಿರುಗು ಬರುವುದಿಲ್ಲ ಎಂದು ಜನರ ಅನಿಸಿಕೆಯಷ್ಟೇ ಈ ವಿಚಾರವೂ ಕೂಡ ಮೋಕ್ಷ ಜ್ಞಾನವೇ ಆಗಿರುತ್ತದೆ ನಾವು ಮೋಕ್ಷ ಅಂದರೆ ಸಂಪೂರ್ಣ ಅವನು ಮತ್ತೆ ಹುಟ್ಟುವುದಲ್ಲ ಹುಟ್ಟು ಇದೆ ಆದರೆ ದೀರ್ಘಕಾಲಗಳ ಕಾಲ ಆತ ಸ್ವರ್ಗದಲ್ಲೇ ಇರ್ತಾನೆ ಆ ಸುಖವನ್ನು ಅನಿಸ್ತಾನೆ ಹಿಂದೆ ಇಂದ್ರಜನ್ ಹಾಗೆ ಇಂದ್ರದ್ಯುಮ್ನ ಅಂತೇಳುವ ಒಬ್ಬ ರಾಜ ಇತ್ತ ಆತ ಸಹಸ್ರಾರು ವರ್ಷಗಳ ಕಾಲ ತಾನು ಮಾಡಿದಂಥ ಪುಣ್ಯದಿಂದ ಮೋಕ್ಷವನ್ನು ಪಡಿತಾನೆ ಮೋಕ್ಷವನ್ನು ಪಡೆದು ಸ್ವರ್ಗವನ್ನು ಅನುಭವಿಸ್ತಾನೆ ಎಷ್ಟೋ ಸಹಸ್ರ ಸಹಸ್ರ ವರ್ಷಗಳ ಕಾಲ ಆತ ಸ್ವರ್ಗದಲ್ಲಿ ಇದ್ದು ಈ ಸ್ವರ್ಗದಲ್ಲಿ ಜನರು ಆತನ ಹೆಸರೇ ಮರೆತು ಬಿಡ್ತಾರೆ ಇಂದ್ರದುಮ್ನ ಅಂತ ಹೇಳುವಂಥ ರಾಜನೇ ಇದ್ದ ಅಂತೇಳುವಂಥದ್ದು ಗಮನಕ್ಕೆ ಬರುವುದಿಲ್ಲ ಆಗ ಆತ ಮತ್ತೆ ಪುನಃ ಭೂಮಿಗೆ ಬಂದಂಥ ಕಥೆಗಳು ಮಹಾಭಾರತದಲ್ಲಿ ಕಾಣ್ತೇವೆ ನಾವು ಹಾಗೆ ದೈವ ಶ್ರದ್ಧೆ ಉಳ್ಳವರಿಗೆ ಮೋಕ್ಷ ಜ್ಞಾನ ಸುಲಭವಾಗಿ ದೊರೆಯುತ್ತದೆ ಹಾಗಾದರೆ ಮೋಕ್ಷ ಹೇಗೆ ಪಡೆಯುವುದಪ್ಪ ಅಂದರೆ ಮೊದಲು ದೈವ ಪ್ರಜ್ಞೆ ಹೇಳುವಂಥದ್ದು ಬೇಕು ದೈವದ ಮೇಲೆ ಶ್ರದ್ಧೆ ಇರಬೇಕು ಭಕ್ತಿಯ ನಿರಂತರವಾದಂಥ ಅನುಷ್ಠಾನದಿಂದ ಭಗವಂತನ ಕುರಿತು ಪ್ರೀತಿ ಮೋಹ ವೃತ್ತಿಸುತ್ತದೆ ಆ ದೈವಿ ಶಕ್ತಿ ಅಂತ ಬರಬೇಕಾದ್ರೆ ಅಥವಾ ದೈವಿ ಶ್ರದ್ಧೆ ಅಂತ ಬರಬೇಕಾದ್ರೆ ಭಗವಂತನಲ್ಲಿ ಮೊದಲು ನಾವು ಪ್ರೀತಿ ಇಡಬೇಕು ಆಗ ಅದು ಸುಲಭವಾಗಿ ಬರ್ತದೆ ಶ್ರೀ ರಾಮಕೃಷ್ಣರ ಮಾತಿನಲ್ಲಿ ಹೇಳಿದಾಗೆ ಈ ಕಾಡಿನಲ್ಲಿ ಒಂದು ಕ್ರೂರವಾದ ಸಿಂಹವೋ ಹುಲಿಯೋ ಯಾವುದೋ ಒಂದು ಇರ್ಬೋದು ಆ ಕ್ರೂರವಾದಂಥ ಪ್ರಾಣಿ ಈ ಸಾಧು ಪ್ರಾಣಿಗಳನ್ನು ತಿಂದಂತೆ ಸಾಮೂಹಿಕವಾಗಿ ಆ ಪ್ರಾಣಿಗಳನ್ನು ತಿಂದಂತೆ ಈ ಜ್ಞಾನವೆಂಬ ತಿಂದಂತೆ ಈ ಭಗವಂತನ ಮೇಲಿರುವಂತಹ ಆಸಕ್ತಿ ಎನ್ನುವಂಥ ಕ್ರೂರ ಪ್ರಾಣಿಯು ಕಾಮ ಕ್ರೋಧ ಲೋಭ ಮೊದಲಾದವುಗಳನ್ನು ತಿಂದು ಹಾಕಿದ ನಂತರ ಹೀಗೆ ದೈವಿ ತತ್ಪರತೆ ಅಲ್ಲಿ ಆ ಮನುಷ್ಯನಿಗೆ ಉಂಟಾಗುತ್ತದೆ ಹೀಗೆ ದೈವಿ ತತ್ಪರತೆ ಮನಸ್ಸಿನಲ್ಲಿ ಹೃದಯದಲ್ಲಿ ಗಾಢವಾದಷ್ಟು ಕಾಮ ಕ್ರೋಧ ಅರಿಷಡ್ವರ್ಗಗಳು ಅಲ್ಲಿ ಮಾಯವಾಗಿ ಬಿಡುತ್ತದೆ ಬೃಂದಾವನದ ಗೋಪಿಯರಿಗೆ ಶ್ರೀಕೃಷ್ಣನು ಅಲ್ಲಿ ಈ ಬಗೆಯಾದಂಥ ಅಂದರೆ ಆ ಗೋಪಿಕಾ ಸ್ತ್ರೀಯರಿಗೆ ಶ್ರೀಕೃಷ್ಣನ ಮೇಲೆ ಯಾವ ರೀತಿಯಾದಂಥ ಪ್ರೀತಿಗಿತ್ತು ಅದೇ ಥರನಾದಂತಹ ಪ್ರೀತಿ ಕೂಡ ನಮಗೆ ಭಗವಂತನ ಮೇಲೆ ಇರಬೇಕು ಹಾಗೆ ಯಾವಾಗ ಕಾಮ ಕ್ರೋಧಾದಿಗಳು ಇಲ್ಲವಾಗುತ್ತವೋ ಆಗ ಮನಸ್ಸು ಪರಿಶುದ್ಧವಾಗುತ್ತದೆ ಆಗ ಶುದ್ಧವಾದಂಥ ಮನಸ್ಸನ್ನು ನಿಯಂತ್ರಣಕ್ಕೆ ತರುವುದು ಬಹಳ ಸುಲಭ ಒಂದು ಬಾನಕ್ಕಿ ಇತ್ತಂತೆ ಆ ಬಾನಕ್ಕಿಯು ಬಾನಿನತ್ತರಕ್ಕೆ ಹೋಗಿ ಬಹಳ ಚೆನ್ನಾಗಿ ಹಾಡುವಂತೆ ಇಂಪಾದ ಧ್ವನಿಯಲ್ಲಿ ಹಾಡುವುದಂತೆ ಆಗ ನಮಗೆ ಭೂಲೋಕದಲ್ಲಿ ಅಥವಾ ಭೂಮಿಯಲ್ಲಿ ಯಾರಿಗೂ ಕೇಳಿಸುವುದಿಲ್ಲ ಆಗ ಮೇಘರಾಜ ಅದನ್ನು ಕೇಳಿಸಿಕೊಂಡು ಹೇಳ್ತಾನಂತೆ ನೀನು ಇಷ್ಟೊಂದು ಚೆನ್ನಾಗಿ ಹಾಡಿದರೆ ಇದು ಯಾರಿಗೆ ಕೇಳಿಸ್ತದೆ ಅಂತ ಆಗ ಬಾನಕ್ಕಿ ಹೇಳ್ತಾನಂತೆ ನಾನು ಯಾರಿಗೂ ಕೇಳಬೇಕು ಅಂತಿಲ್ಲ ನನ್ನ ಹೃದಯ ಅಂತ ಹೇಳುವಂಥದ್ದು ತುಂಬಿ ಬಂತು ನಾನು ಚೆನ್ನಾಗಿ ಹಾಡ್ತೇನೆ ಅಂತ ಆಗ ಮೇಘರಾಜ ಅಯ್ಯೋ ನೀನು ಭೂಮಿಯಲ್ಲಿ ಹಾಡಿದರೆ ಜನರಾದರೂ ಅದನ್ನು ಆನಂದ ಪಡ್ತಿದ್ರು ನಿನ್ನನ್ನು ಹೊಗಳುತ್ತಿದ್ರು ಅಂತ ಯಾವುದೇ ಹೊಗಳಿಕೆಗೆ ನಾನು ಹಾಡುವುದಲ್ಲ ದೇವರ ಸುಂದರ ಸೃಷ್ಟಿಯನ್ನು ಇನ್ನಷ್ಟು ಸುಂದರಗೊಳಿಸಲು ನನ್ನ ಈ ಹಿಂಪಾದ ಗಾನ ಇಂತಹ ಜ್ಞಾನ ನಮ್ಮಂಥ ಸಾಮಾನ್ಯ ಮನುಷ್ಯರಲ್ಲೂ ಇರಬೇಕು ನಾವು ಮಾಡುವಂಥ ಯಾವುದೇ ಕಾರ್ಯವು ಕೂಡ ನಮ್ಮ ಸ್ವಾರ್ಥಕ್ಕೆ ಆಗಿರದೆ ತಾನು ಚೆನ್ನಾಗಿರಬೇಕು ಈ ಸಮಾಜವೂ ಚೆನ್ನಾಗಿ ಇರಬೇಕು ಅಂತಹ ಕರ್ಮಗಳನ್ನು ಮನುಷ್ಯ ಮಾಡುವುದೇ ಜ್ಞಾನ ಅಂತ ಹೇಳ್ತಾರೆ ಹಾಗೆ ಮುಖ್ಯವಾಗಿ ಕಟ್ಟ ಕಡೆಯದಾಗಿ ಜ್ಞಾನ ಉಂಟಾಗಬೇಕಾದರೆ ಮನುಷ್ಯನಿಗೆ ಸಂಸ್ಕಾರ ಬೇಕು ಸಂಸ್ಕಾರವೆಂದರೆ ತಿದ್ದುಪಡಿ ಶುದ್ಧ ಮಾಡುವುದು ಎಂದು ಅರ್ಥ ಒಂದು ಮನುಷ್ಯ ಹುಟ್ಟಿನಿಂದ ಸಾಯುವರೆಗೂ ಹಲವು ಸಂಸ್ಕಾರಕ್ಕೆ ಒಳಪಡಬೇಕಾಗ್ತದೆ ಕೇವಲ ಒಂದು ಸಂಸ್ಕಾರ ಅಂತ ಹೇಳುವಂಥದ್ದು ಅಷ್ಟು ಸುಲಭವಾಗಿ ಲಭ್ಯವಾಗುವುದಿಲ್ಲ ಮನುಷ್ಯನು ತಾನು ಸಂಸಾರಿ ಆಗುವ ಮೊದಲು ಆತ ಸಂಸ್ಕಾರಯುತನಾಗಿರಬೇಕು ಸಂಸ್ಕಾರಯುತನಾದವನು ಸಂಸಾರಿಯಾದಾಗ ಮಾತ್ರ ಈ ಸಮಾಜ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಉಂಟು ಅದರಿಂದ ತಯಾರಾದಂಥ ನೋಡಿ ಒಂದು ಬಿದಿರಿರ್ತದೆ ಆ ಬಿದಿರಿಗೆ ಸಂಸ್ಕಾರ ಹೇಗೆ ಅದು ಕೊಳ್ಳಲಾದ ನಂತರದ ಹೇಗೆ ಒಳ್ಳೆಯ ರೀತಿಯಾದಂಥ ನಾದ ಹೊಮ್ಮುತ್ತದೆ ಅದೇ ರೀತಿಯಾದಂಥ ಮನುಷ್ಯ ಇರಬೇಕು ಹಾಗೆ ಮನುಷ್ಯನಿಗೆ ಈಗ ಚೆನ್ನಾಗಿ ವಿದ್ಯೆ ಇದೆ ಎಲ್ಲರೂ ವಿದ್ಯಾವಂತರೆ ಆದರೆ ಅವನಲ್ಲಿ ಆ ವಿನಯ ಅಂತ ಹೇಳುವಂಥದ್ದು ಹೋಯಿತು ಇದು ನಾವು ಅರ್ಥ ಮಾಡಿಕೊಳ್ಬೇಕು ಬುದ್ಧಿ ಬಂತು ನಮಗೆ ಒಳ್ಳೆಯದ ಬುದ್ಧಿ ಬಂತು ಆದರೆ ಬುದ್ಧಿ ಬಂದ ತಕ್ಷಣ ಆ ಬುದ ಶ್ರದ್ಧೆ ಹೇಳುವಂಥದ್ದು ಹೋಯಿತು ಸಮೃದ್ಧಿ ಬಂತು ಸಮಾಧಾನ ಹೋಯಿತು ಯಾರಲ್ಲಿ ಕೇಳಿದ್ರು ಈಗ ಸಮಾಧಾನ ಅಂತ ಹೇಳುವಂಥದ್ದು ಇಲ್ಲ ಹಾಗೆ ಈ ರೀತಿಯಾಗಿ ಮನುಷ್ಯನ ಜೀವನ ಆಗಬಾರ್ದು ಹಾಗೆ ಮಾನವನ ಜನ್ಮ ಅಂತ ದೊರೆಯುವುದೇ ದುರ್ಲಭ ಹಾಗೆ ಆ ಜನ್ಮವೆಂಬುದನ್ನು ನಾವು ಅರ್ಥ ಪಡ್ಕೊಂಡಾಗ ಈ ಮೋಕ್ಷ ಜ್ಞಾನ ಅಂತೇಳಿ ಅಂದರೆ ಈ ಜನ್ಮವನ್ನು ಹೇಗೆ ನಾವು ಸಾರ್ಥಕಗೊಳಿಸಬೇಕು ಅಂತ ಪರಿಪೂರ್ಣವಾದಂಥ ಜ್ಞಾನ ಬಂದಾಗ ಈ ಮನುಷ್ಯ ಜನ್ಮ ಪಡ್ಕೊಂಡದಕ್ಕೆ ಸಾರ್ಥಕವಾಗ್ತದೆ ಇದೇ ಪರಿಪೂರ್ಣವಾದಂಥ ಜ್ಞಾನ ಅಂತ ಹೇಳುತ್ತಾ ಈ ಪ್ರವಚನ ಕೇಳಿದಂಥ ಎಲ್ರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಸುಖ ಸಮೃದ್ಧಿಯನ್ನು ಲಭಿಸ್ಲಿಂಥ ಪ್ರಾರ್ಥನೆಯೊಂದಿಗೆ ಇದನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತಸ್